ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಲೈಫ್ ಸ್ಟೈಲ್. ಸ್ವಲ್ಪ ದಿನ ಗ್ಯಾಪ್ ತೊಗೊಂಡಿದ್ದೆ ಫ್ರೆಂಡ್ಸ್, ಏನು ಅನ್ಕೋಬೇಡಿ. ಸೊ ಇವಾಗ ಡೈರೆಕ್ಟ್ ನಾನು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಈವ್ನಿಂಗ್ ಸ್ಟಾರ್ಟ್ ಸಂಡೇ ಆಗಿದ್ದರಿಂದ ಸೊ ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಈವ್ನಿಂಗು ರೆಗ್ಯುಲರ್ ಆಗಿದ್ರೆ ಗೋಬಿ ಮಂಚೂರಿ ಅಥವಾ ಮಸಾಲ ಪೂರಿ ಪಾನಿಪುರಿ ಈ ಥರ ಮಾಡ್ತಾಯಿದ್ದೆ. ಸೊ ಸಂಡೇ ಆಗಿದ್ದರಿಂದ ಬ್ರೆಡ್ ಆಮ್ಲೆಟ್ ಸೊ ತೋರಿಸ್ತೀನಿ. ಹಾಯ್ ಗೈಸ್, ಮತ್ತೆ ಈವ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್. ಸೊ ಈವ್ನಿಂಗ್ ಅಲ್ಲ, ಆಲ್ಮೋಸ್ಟ್ 7:30 ಆಗಿದೆ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಸೊ ನಮ್ಮ ಮನೆಯದು ಸಂಡೇ ಆಗಿದ್ದರಿಂದ ತರಕಾರಿ ತೊಗೊಂಬಂದಿದ್ರು. ಸೊ ತೋರಿಸ್ತೀನಿ ಬೇಳೆ ನೋಡ್ತಾರಲ್ಲ ಬೇಳೆ ಬೆಂದಿದೆ. ನಾನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗ್ಬೇಕು ಈ ಕಡೆ ಏನೋ. ಇದನ್ನ ಸ್ವಲ್ಪ ಬಟಾಣಿ ಬಿಡ್ಸ್ಕೊಳ್ಳೋದಿದೆ, ಸ್ವಲ್ಪ ಬೇಳೆ ಸಾರು ಆದರೆ ಆ ಕಡೆ ಒಂದು ಬಿಡಿಸ್ಕೊಳ್ಬೋದು. ಚೆನ್ನಾಗಿದೆ ಕಾಳೆಲ್ಲ ನೋಡೋಣ. ಬೇಳೆ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಬೆಂದಿದೆ ಬೇಳೆ. ಸೊ ಹಂಗೆ ಈ ಕಡೆನೆ ಸ್ವಲ್ಪ ಅಚ್ಚ ರುಚಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಇದನ್ನು ಇಷ್ಟೇ ಬೇಕಾದರೂ ಸೈಡ್ ಡಿಶ್ ಆಗಿ ತೊಗೋಬೋದು ಫ್ರೆಂಡ್ಸ್. ಸೊ ರೈಸು ತಿಳಿಸಾರು ಮಾಡಿದಾಗ ಚೆನ್ನಾಗಿರುತ್ತೆ ಸ್ಲೈಸಸ್ ಎಲ್ಲ, ಆ ಮೂಲಂಗಿ ಫ್ಲೇವರ್ಸ್ ಏನು ಕಾಣೋದಿಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ. ಸೈಡ್ ಡಿಶ್ ಆಗಿನೂ ಯೂಸ್ ಮಾಡ್ಕೋಬೋದು. ಇದಾಗ ಫ್ಲೇಮ್ನ ಸ್ವಲ್ಪ ಕಮ್ಮಿ ಮಾಡ್ಕೋ.
ಇರೋ ಫ್ರೆಂಡ್ಸ್, ಅರ್ಧ ಕೆ ಜಿ ಬಟಾಣಿ ಇಷ್ಟೇ ಬಂದಿದ್ದಾವೆ, ಸಿಪ್ಪೆ ಮಾತ್ರ ಇಷ್ಟಿದೆ. ಚೆನ್ನಾಗಿದ್ದಾವೆ ಕಾಳು. ನನ್ನ ಮಕ್ಕಳು ಮಲಗಿದ್ದಾರೆ, ನಮ್ಮ ಯಜಮಾನರು ನೋಡ್ತಾ ಇದ್ದಾರೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಪಕ್ಕದಲ್ಲೇ ಕಾಡೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.